ಪರಂಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂಶಾಂತಿ ಬೃಹತ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಜ್ಯೋತಿ ಪ್ರಕಾಶ್ ಭಾಯ್ ಅವರು ಒಂದು ಕಥೆಯ ಮೂಲಕ ಮನುಷ್ಯನ ಆಸೆ ಬಯಕೆಗಳು ಎಷ್ಟು ಆಕಾಶದತ್ತರ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಒಂದು ಕಥೆಯ ಮೂಲಕ. ಅದನ್ನು ನಾವಿಂದು ನೋಡೋಣ. ಇದರ ಶೀರ್ಷಿಕೆ ಏಳು ದಿನದ ಅತಿಥಿ, ಏಳು ಪೀಳಿಗೆಯವರೆಗಿನ ಯೋಜನೆಗಳು. ಮೂರೇ ದಿನದ ಬದುಕಿನಲ್ಲಿ ಮೂರು ಜನ್ಮಕ್ಕಾಗುವಷ್ಟು ಯೋಜನೆಗಳು. ಇದನ್ನು ನಾವು ವಿಸ್ತಾರವಾಗಿ ತಿಳಿಯೋಣ. ಇತ್ತೀಚೆಗೆ ಬಂದಂತಹ ಬಾಪೂಜಿಯವರ ವಿಡಿಯೋ, ಅದರಲ್ಲಿ ಬಾಪೂಜಿಯವರು ಕೆಲವು ಆತ್ಮರು ಮುಕ್ತಿಯನ್ನು ಹಾಗೂ ಕೆಲವು ಆತ್ಮರು ಜೀವನ್ ಮುಕ್ತಿಯನ್ನು ಪಡೆಯಲಿದ್ದಾರೆ ಎಂದು ಹೇಳಿದ್ದಾರೆ. ಇದನ್ನು ನೋಡಿದ ಮೇಲೆ ಬಹಳಷ್ಟು ಆತ್ಮರಿಗೆ ಅನೇಕ ಪ್ರಶ್ನೆಗಳು ಮನದಲ್ಲಿ ಮೂಡಿದವು. ಇಂದು ನಾವು ಅವರೆಲ್ಲರ ಪ್ರಶ್ನೆಗಳಿಗೆ ಕಾರಣ ಹಾಗೂ ಅದರ ನಿವಾರಣೆಯನ್ನು ತಿಳಿದುಕೊಳ್ಳೋಣ. ನಮ್ಮ ಸ್ಥಿತಿಯನ್ನು ನಾವು ತಿಳಿದುಕೊಳ್ಳುವುದೇ ಜ್ಞಾನ. ಅಂದರೆ ಆತ್ಮರಿಗೆ ತಮ್ಮ ಬಗ್ಗೆ, ಅಂದರೆ ತನ್ನಲ್ಲಿ ವಿಕಾರಗಳಿವೆಯೇ, ಅದನ್ನು ನಾನು ಹೇಗೆ ನಿವಾರಣೆ ಮಾಡಬೇಕು ಎಂದು ತನ್ನ ವಿಕಾರಗಳನ್ನು ಸ್ವೀಕರಿಸಿದ ಆತ್ಮ ಜ್ಞಾನಿ ಆತ್ಮನಾಗಿರುತ್ತಾನೆ. ತನ್ನಲ್ಲಿ ಯಾವುದೋ ಒಂದು ಸಂಸ್ಕಾರ ಅದು ತನಗೆ ತೊಂದರೆ ಕೊಡುತ್ತಿದೆ ಎಂದು ತಿಳಿದು ಅದನ್ನು ಜ್ಞಾನದ ಮೂಲಕ ಅಳಿಸಿ ಹಾಕಲು ಜ್ಞಾನಿ ಆತ್ಮ ಪ್ರಯತ್ನ ಪಡುತ್ತಾನೆ. ಹಾಗೂ ಇದು ಜ್ಞಾನಿ ಆತ್ಮನ ಲಕ್ಷಣವೂ ಸಹ ಆಗಿದೆ. ಬಹಳಷ್ಟು ಆತ್ಮರಲ್ಲಿ ನನ್ನ ಸ್ಥಿತಿ ಏನಾಗಬಹುದು ಎನ್ನುವಂತಹ ಪ್ರಶ್ನೆ ಬಾಪೂಜಿಯವರ ವಿಡಿಯೋ ನೋಡಿದ ಮೇಲೆ ಬಂದಿದೆ. ಯಾವ ಆತ್ಮ ತನ್ನ ಬಗ್ಗೆ ಹೆಚ್ಚು ಯೋಚನೆ ಮಾಡುತ್ತದೆಯೋ ಅದು ಈ ಜಗತ್ತಿನ ಮಾಯೆಯಿಂದ ಮೇಲೆ ಏಳುವುದಿಲ್ಲ ಮತ್ತು ಬಹಳಷ್ಟು ಪ್ರಶ್ನೆಗಳಲ್ಲಿ ಅದು ಮುಳುಗಿಬಿಡುತ್ತದೆ. ನಾವು ಗೋರಖ್ಪುರ್ ಗೀತಾ ಪ್ರೆಸ್ನ ಪರಲೋಕ್ ಪುನರ್ಜನಂ ಎನ್ನುವಂತಹ ಪುಸ್ತಕದ ಒಂದು ಸುಂದರ ಕಥೆಯನ್ನು ತಿಳಿದುಕೊಳ್ಳೋಣ. ಇದನ್ನು ಬಹಳ ಗಮನವಿಟ್ಟು ಕೇಳಿಸಿಕೊಳ್ಳಿ. ಇದರಿಂದ ನಮಗೆ ನಾವು ಯಾವ ಸ್ಟೇಜ್ನಲ್ಲಿದ್ದೇವೆ ಎನ್ನುವ ಅರಿವು ನಮಗಾಗುತ್ತದೆ. ಬಾಪೂಜಿಯವರ ಪ್ರತಿಯೊಂದು ಶಬ್ದ, ಪ್ರತಿಯೊಂದು ಮಾತು ಬಹಳ ಮಹತ್ವಪೂರ್ಣವಾಗಿರುತ್ತದೆ. ಅವರನ್ನು ಪ್ರಶ್ನೆ ಮಾಡುವುದಕ್ಕಿಂತ ಮೊದಲು ನಮ್ಮನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು, ಇಲ್ಲವಾದರೆ ಅದು ನಿಮಗೆ ದೊಡ್ಡ ಹೊರೆಯಾಗಬಹುದು. ಬಾಪೂಜಿ ಅವರು ಸಾಕಾರದಲ್ಲಿದ್ದಾರೆ, ಅವರೊಂದಿಗೆ ನಾವು ಜ್ಞಾನ ಸಂಬಂಧವನ್ನು ಇಟ್ಟುಕೊಳ್ಳಬೇಕು, ಜ್ಞಾನವನ್ನು ಪಡೆಯುತ್ತಿರಬೇಕು. ಇದರಿಂದ ಆತ್ಮನ ಭಾಗ್ಯ ಸರ್ವಶ್ರೇಷ್ಠ ಭಾಗ್ಯವಾಗುವುದು. ಇದನ್ನು ಬಿಟ್ಟು ನಾವು ಪ್ರಶ್ನೆಗಳಲ್ಲಿಯೇ ಮುಳುಗಿಬಿಟ್ಟರೆ ನ ರಾಮ್ ಮಿಲಾನ ಕಾಮ್ ಎನ್ನುವಂತಾಗುತ್ತದೆ ನಮ್ಮ ಸ್ಥಿತಿ. ಈಗ ಕಥೆಯನ್ನು ತಿಳಿದುಕೊಳ್ಳೋಣ. ಇದು ಉಜ್ಜಯಿನಿಯ ನಾಗದತ್ತ ಎಂಬ ಒಬ್ಬ ಪ್ರಸಿದ್ಧ ವ್ಯಾಪಾರಿಯ ಕಥೆಯಾಗಿದೆ. ನಾಗದತ್ತನ ವ್ಯಾಪಾರ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಕಾಣುತ್ತಿತ್ತು. ಬಹಳ ಯಶಸ್ವಿಯಾದಂತಹ ವ್ಯಾಪಾರಿಯಾಗಿದ್ದ. ಅವನ ಬಳಿ ಒಂದು ದೊಡ್ಡ ಮನೆ ಇದ್ದರೂ ಸಹ ಅವನು ಇನ್ನೂ ಒಂದು ದೊಡ್ಡ ಮಹಲನ್ನು ಕಟ್ಟಬೇಕು ಎಂದು ಅಂದುಕೊಳ್ಳುತ್ತಿದ್ದ. ತಾನು ಕಟ್ಟುವಂತಹ ದೊಡ್ಡ ಮೆಹಲಿನಿಂದಲೇ ನನ್ನನ್ನು ಜನ ಗುರುತಿಸಬೇಕು ಎಂದು ಮೆಹಲನ್ನು ಕಟ್ಟಲಾರಂಭಿಸಿದ. ಪ್ರತಿದಿನ ಅದನ್ನು ನೋಡಲು ಹೋಗುತ್ತಿದ್ದ. ಅದರಲ್ಲಿ ಬಹಳ ಅತ್ಯಮೂಲ್ಯ ಬೆಲೆ ಬಾಳುವಂತಹ ಅಲಂಕಾರಿಕ ವಸ್ತುಗಳನ್ನೇ ಬಳಕೆ ಮಾಡಬೇಕು, ನೋಡಿದವರೆಲ್ಲ ಹುಬ್ಬೇರಿಸುವಂತೆ ಇರಬೇಕು ಆ ನನ್ನ ಅದ್ಭುತವಾದ ಮನೆ ಎಂದುಕೊಳ್ಳುತ್ತಿದ್ದ. ಬಹಳ ಆಸಕ್ತಿಯಿಂದ ಮನೆಯನ್ನು ಕಟ್ಟುತ್ತಿದ್ದ ಹಾಗೂ ಪ್ರತಿದಿನ ತನ್ನ ಮನೆಯನ್ನು ನೋಡಲು ಹೋಗುತ್ತಿದ್ದ. ಒಂದು ದಿನ ಅಲ್ಲಿರುವಂತಹ ಕೆಲಸಗಾರರಿಗೆ ಅವನು ಜೋರು ಜೋರಾಗಿ ಹೇಳುತ್ತಿದ್ದ, ಒಳ್ಳೆಯ ಬಣ್ಣಗಳನ್ನು ಹಚ್ಚಿರಿ, ಒಳ್ಳೆಯ ಅಲಂಕಾರವನ್ನು ಮಾಡಿ, ಎಂತಹ ಚಿತ್ರಗಳನ್ನು ಬರೆಯಬೇಕು ಎಂದರೆ ನನ್ನ ಮನೆ ಏಳು ಪೀಳಿಗೆಯವರೆಗೆ ಆ ಎಲ್ಲ ಚಿತ್ರಗಳು ಸುರಕ್ಷಿತವಾಗಿರಬೇಕು, ಸುಂದರವಾಗಿರಬೇಕು, ಎಲ್ಲರೂ ಅದನ್ನು ನೋಡುತ್ತಿರಬೇಕು ಎಂದು ಜೋರು ಜೋರಾಗಿ ಕೂಲಿ ಕಾರ್ಮಿಕರಿಗೆ ಹೇಳುತ್ತಿದ್ದ. ಆ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಸಿದ್ಧ ಯೋಗಿಯು ಹಾದು ಹೋಗುತ್ತಿದ್ದ.
ನಾಗದತ್ತನ ಈ ಮಾತುಗಳನ್ನು ಕೇಳಿ ಅವನು ಮನಸ್ಸಿನಲ್ಲಿಯೇ ನಗುತ್ತಾನೆ. ನಾಗದತ್ತನು ಆ ಸಿದ್ಧಯೋಗಿಗೆ ನಮಸ್ಕರಿಸುತ್ತಾನೆ. ಆಗ ಆ ಯೋಗಿಯು ನಗುತ್ತಾ ಏನನ್ನೂ ಹೇಳದೆ ಮುಂದೆ ಸಾಗುತ್ತಾನೆ. ಆ ಸಿದ್ಧಯೋಗಿ ಮುನಿಯು ಬಹಳ ಜ್ಞಾನವನ್ನು ಹೊಂದಿದಂತಹ ಮುನಿಯಾಗಿದ್ದ ಹಾಗೂ ಸದಾ ಏಕಾಂತದಲ್ಲಿದ್ದು ತಪಸ್ಸನ್ನು ಮಾಡುತ್ತಿದ್ದ. ಕೇವಲ ಭಿಕ್ಷೆಗಾಗಿಯಷ್ಟೇ ಹೊರಗೆ ಬರುತ್ತಿದ್ದ. ಆ ಯೋಗಿಯು ಏತಕ್ಕಾಗಿ ನಗುತ್ತಿದ್ದಾನೆ ಎಂದು ನಾಗದತ್ತನಿಗೆ ತಿಳಿದಾಯಿತು. ತಾನು ಕಟ್ಟುತ್ತಿರುವ ಮನೆಯಲ್ಲಿ ಏನಾದರೂ ಲೋಪದೋಷವಾಗಿದೆಯೇ ಎಂದುಕೊಳ್ಳತೊಡಗಿದ. ಅಂದರೆ ನಾಗದತ್ತ ಅವನ ತಲೆಯಲ್ಲಿ ಏನಿದೆಯೋ ಅದನ್ನೇ ಆತ ಯೋಚಿಸುತ್ತಿದ್ದ. ಅಂದರೆ ಮನುಷ್ಯನ ಸಂಸ್ಕಾರ ಅವನ ಬುದ್ಧಿಯಲ್ಲಿ ಏನಿರುತ್ತದೆಯೋ ಅವನ ಯೋಚನೆಗಳು ಸಹ ಅದೇ ಮಾರ್ಗದಲ್ಲಿ ಇರುತ್ತವೆ. ಹೀಗೆ ಸಂಕಲ್ಪಗಳು ಸಹ ಸೃಷ್ಟಿಯಾಗುತ್ತಾ ಹೋಗುತ್ತವೆ. ಬೇಹದ್ನ ಪರಮಪಿತ ತಂದೆಯನ್ನು ತಿಳಿದುಕೊಳ್ಳುವುದು ಅಷ್ಟೊಂದು ಸುಲಭದ ಮಾತಲ್ಲ. ಕೃಷ್ಣ ಭಗವಂತನ ಸ್ವರೂಪನಾಗಿದ್ದಾನೆ, ಅವನೇ ಭಗವಂತನಾಗಿದ್ದಾನೆ ಎಂದು ಅಂದಿನ ದಿನಗಳಲ್ಲಿ ಆತ್ಮರು ತಿಳಿದುಕೊಂಡಿದ್ದರೆ ಮಹಾಭಾರತವೇ ನಡೆಯುತ್ತಿರಲಿಲ್ಲ. ಅಂದರೆ ಸಾಕಾರ ರೂಪದಲ್ಲಿರುವಂತಹ ಪರಮಪಿತನನ್ನು ಯಾರೂ ಸಹ ಗುರುತಿಸುತ್ತಿಲ್ಲ. ಆ ಯೋಗಿ ಸಿದ್ಧಪುರುಷ ಅಲ್ಲಿಂದ ಹೋದ ನಂತರ ನಾಗದತ್ತನು ಮನೆಗೆ ಬರುತ್ತಾನೆ. ಮನೆಯಲ್ಲಿ ಅವನ ಪತ್ನಿ ಹಾಗೂ ಒಂದು ಚಿಕ್ಕ ಮಗು ಇದೆ. ಮನೆಗೆ ಬಂದ ನಾಗದತ್ತನಿಗೆ ಹೆಂಡತಿ ಹೇಳುತ್ತಾಳೆ, ನಮ್ಮ ಮನೆ ಈಗಾಗಲೇ ಕೊನೆಯ ಹಂತಕ್ಕೆ ಬಂದಿದೆ, ಆದರೂ ಸಹ ನೀವು ಏಕೆ ಇಷ್ಟೊಂದು ಕಷ್ಟಪಡುತ್ತಿದ್ದೀರಿ ಎಂದು ಕೇಳಿದಾಗ ನಾಗದತ್ತ ಹೇಳುತ್ತಾನೆ, ನಾನು ಕಟ್ಟುತ್ತಿರುವ ನನ್ನ ಮೆಹಲಿನ 7ನೇ ಅಂತಸ್ತಿನಲ್ಲಿ ಶ್ರೀಗಂಧದ ಮರದ ಜೋಕಾಲಿಯನ್ನು ನನ್ನ ಮಗನಿಗಾಗಿ ನಿರ್ಮಾಣ ಮಾಡಿಸುತ್ತಿದ್ದೇನೆ, ಅದು ಮಾಡಿಸುತ್ತಿದ್ದೇನೆ, ಇದು ಮಾಡಿಸುತ್ತಿದ್ದೇನೆ, ಹಾಗೆ ಹೀಗೆ ಎಂದು ಬಹಳಷ್ಟು ತನ್ನ ಯೋಜನೆಗಳನ್ನು ಕನಸುಗಳನ್ನು ಹೆಂಡತಿಗೆ ಹೇಳತೊಡಗಿದ. ನಾನು ಮನೆಯ ಗೃಹ ಪ್ರವೇಶಕ್ಕೆ ಒಂದು ಒಳ್ಳೆಯ ಶುಭ ಮುಹೂರ್ತವನ್ನು ನೋಡಿದ್ದೇನೆ. ಆ ಮುಹೂರ್ತದ ಒಳಗೆ ಪ್ರತಿಯೊಂದು ಕೆಲಸ ಕಾರ್ಯವನ್ನು ಮುಗಿಸಬೇಕಾಗಿದೆ, ಹೀಗಾಗಿ ನಾನು ಇಷ್ಟೊಂದು ಕಷ್ಟಪಡುತ್ತಿದ್ದೇನೆ ಎಂದು ಹೆಂಡತಿಗೆ ನಾಗದತ್ತ ಹೇಳುತ್ತಾನೆ. ಈಗ ನಾಗದತ್ತ ಊಟ ಮಾಡಲು ಕುಳಿತ. ತನ್ನ ಚಿಕ್ಕ ಮಗುವನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿದ್ದಾನೆ. ನಾಗದತ್ತನ ಹೆಂಡತಿ ಊಟವನ್ನು ಬಡಿಸುತ್ತಿದ್ದಾಳೆ. ಬಹಳ ಸ್ವಾದಿಷ್ಟವಾದಂತಹ ಊಟವನ್ನು ಬಡಿಸುತ್ತಾಳೆ. ಇನ್ನೇನು ಊಟ ಆರಂಭಿಸಬೇಕು ಅನ್ನುವಷ್ಟರಲ್ಲಿ ಅವನ ಮಗು ಮೂತ್ರ ವಿಸರ್ಜನೆಯನ್ನು ಮಾಡುತ್ತೆ. ಸ್ವಲ್ಪ ಹನಿಗಳು ತಟ್ಟೆಯಲ್ಲಿ ಸಹ ಸಿಡಿಯುತ್ತದೆ. ನಾಗದತ್ತ ಕೋಪದಿಂದ ತನ್ನ ಮಗುವನ್ನು ಹೆಂಡತಿಯ ಕೈಗೆ ಕೊಡುತ್ತಾ, ನನ್ನ ಬಟ್ಟೆಯೆಲ್ಲ ಹಾಳಾಯಿತು, ಊಟವೂ ಸಹ ಅಪವಿತ್ರವಾಯಿತು ಎನ್ನುತ್ತಾನೆ. ಆಗ ಹೆಂಡತಿ ಹೇಳುತ್ತಾಳೆ, ಈ ಮಗು ಬಹಳ ಚಿಕ್ಕದು, ಇದಕ್ಕೆ ಏನು ತಾನೇ ಅರಿವಿದೆ ಎಂದು ಹೇಳುತ್ತಿರುವ ಸಂದರ್ಭದಲ್ಲಿ ಅದೇ ಯೋಗಿ ಇವರ ಮನೆಯ ಮುಂದೆ ನಿಂತು ಭಿಕ್ಷಾಂ ದೇಹಿ ಎಂದು ಭಿಕ್ಷೆ ಕೇಳುತ್ತಾನೆ. ಪತ್ನಿಯು ಭಿಕ್ಷೆಯನ್ನು ನೀಡುತ್ತಾಳೆ. ಆ ಯೋಗಿ ಪುನಃ ಮುಗುಳು ನಗುತ್ತಾ ಅಲ್ಲಿಂದ ಮುಂದೆ ಸಾಗುತ್ತಾನೆ. ಊಟವಾದ ನಂತರ ನಾಗದತ್ತ ಮಲಗಿಕೊಂಡ. ಈ ಸಿದ್ಧಯೋಗಿ ಏಕೆ ಮುಗುಳು ನಗೆ ನಕ್ಕು ಸಾಗುತ್ತಿದ್ದಾನೆ ಎಂದು ಯೋಚಿಸತೊಡಗಿದ. ಅವನಿಗೆ ನಿದ್ದೆಯೇ ಬರುತ್ತಿಲ್ಲ. ಅವನು ತನ್ನ ಕೆಲಸ ಕಾರ್ಯಕ್ಕೆ ಬೆಳಿಗ್ಗೆ ಹೋಗುತ್ತಾನೆ. ಮತ್ತೆ ಸಂಜೆ ಆದಾಗ ನಾಗದತ್ತನು ತನ್ನ ಅಂಗಡಿಗೆ ಹೋಗಿ ಅಲ್ಲಿ ಲೆಕ್ಕಾಚಾರವನ್ನೆಲ್ಲ ನೋಡುತ್ತಾ ಕುಳಿತಿದ್ದಾನೆ. ಆ ಸಂದರ್ಭದಲ್ಲಿ ಒಂದು ಕುರಿಯು ಅಂಗಡಿಯ ಒಳಗೆ ನುಗ್ಗುತ್ತದೆ. ಅಷ್ಟರಲ್ಲಿ ಅದನ್ನು ಹಿಂಬಾಲಿಸಿಕೊಂಡು ಒಬ್ಬ ಕಟುಕ ಓಡೋಡಿ ಬರುತ್ತಿದ್ದ. ಕುರಿಯು ನಾಗದತ್ತನ ಕಡೆಗೆ ನನ್ನನ್ನು ಕಸಾಯಿ ಅಂದರೆ ಕಟುಕನೊಬ್ಬನು ಕಡಿಯಲು ಹವಣಿಸುತ್ತಿದ್ದಾನೆ, ನನ್ನನ್ನು ಅವನಿಂದ ಕಾಪಾಡು ಎಂಬುವಂತೆ ಅಸಹಾಯಕ ಸ್ಥಿತಿಯಿಂದ ನಾಗದತ್ತನ ಕಡೆಗೆ ಆ ಕುರಿಯು ನೋಡತೊಡಗಿತು. ನಾಗದತ್ತ ಕಟುಕನಿಗೆ ಹೇಳುತ್ತಾನೆ, ಈ ಕುರಿಯನ್ನು ನೀನು ಬಿಟ್ಟು ಬಿಡು, ನಾನು ಇದಕ್ಕೆ ಒಂದು ಮುದ್ರೆ ನಾಣ್ಯವನ್ನು ಕೊಡುತ್ತೇನೆ ಎಂದಾಗ ಕಟುಕ ಹೇಳುತ್ತಾನೆ, ನಾನು ಇದನ್ನು ಕಡಿದರೆ ನನಗೆ 5 ಮುದ್ರೆ ಸಿಗುತ್ತದೆ, ನೀನು 5 ಮುದ್ರೆಯನ್ನು ಕೊಟ್ಟರೆ ನಾನು ಇದನ್ನು ಬಿಡುತ್ತೇನೆ ಎನ್ನುತ್ತಾನೆ. ವ್ಯಾಪಾರಿಯು
ಅಂದರೆ ನಾಗದತ್ತನು ಕುರಿಯನ್ನು ನೋಡಿದಾಗ ಅದು ಸಾವಿನ ಭಯದಿಂದಾಗಿ ನಡುಗುತ್ತಿತ್ತು. ಅದರ ಒಂದೊಂದು ಉಸಿರು ನನ್ನನ್ನು ಬಿಡಿಸಿಕೊಳ್ಳಿ, ನನ್ನನ್ನು ಬಿಡಿಸಿಕೊಳ್ಳಿ ಎಂದು ಕೂಗಿ ಹೇಳುವಂತಿತ್ತು. ಆದರೆ ವ್ಯಾಪಾರಿಯಾದಂತಹ ನಾಗದತ್ತ ಯೋಚನೆ ಮಾಡುತ್ತಾನೆ, ಇದನ್ನು ಬಿಡಿಸಿಕೊಳ್ಳುವುದರಿಂದ ನನಗೇನು ಲಾಭ ಎಂದು ಯೋಚಿಸಿ ನಂತರ ಆ ಕುರಿಯನ್ನು ಕಟುಕನಿಗೆ ತೆಗೆದುಕೊಂಡು ಹೋಗುವಂತೆ ಹೇಳುತ್ತಾನೆ. ನಾನು ಅಷ್ಟೊಂದು ಹಣ ಕೊಡಲಾರೆ, ಹಣವು ಕಷ್ಟಪಡುವುದರಿಂದ ಬರುತ್ತದೆ, ಹಣವನ್ನು ಸಂಪಾದಿಸುವುದು ಅಷ್ಟು ಸುಲಭವಲ್ಲ, ನೀನು ಇದನ್ನು ತೆಗೆದುಕೊಂಡು ಹೋಗು, ನಾನು 5 ಮುದ್ರೆ ಕೊಡಲಾರೆ ಎನ್ನುತ್ತಾನೆ. ಮತ್ತೆ ನಾಗದತ್ತ ಯೋಚನೆ ಮಾಡ್ತಾನೆ, ನಾನು ಆ ಕುರಿಯನ್ನು ಉಳಿಸಿಕೊಂಡಿದ್ದರೆ ನನಗೆ 5 ಮುದ್ರೆ ಹಣ ನಷ್ಟವಾಗುತ್ತಿತ್ತು. ಅದೇ ಸಂದರ್ಭದಲ್ಲಿ ಮತ್ತೆ ಆ ಯೋಗಿಯು ಭಿಕ್ಷೆಯನ್ನು ಬೇಡುತ್ತಾ ಅವನ ಅಂಗಡಿಯ ಮುಂದೆ ಪುನಃ ಮುಗುಳು ನಗೆ ಬೀರುತ್ತಾ ಅಲ್ಲಿಂದ ಸಾಗುತ್ತಾನೆ. ನಾಗದತ್ತನಿಗೆ ತಡೆಯಲಾಗದೆ ಅವನು ಆ ಯೋಗಿಗೆ ಕೇಳುತ್ತಾನೆ, ಯೋಗಿಗಳೇ, ನಾನು ನಿಮ್ಮನ್ನು 3 ಬಾರಿ ನೋಡಿದೆ, 3 ಬಾರಿಯೂ ಸಹ ನೀವು ಮುಗುಳು ನಗೆ ಬೀರುತ್ತಾ ಇಲ್ಲಿಂದ ಸಾಗುತ್ತಿದ್ದೀರಿ, ಇದರ ರಹಸ್ಯವೇನು, ನನ್ನಿಂದ ಏನಾದರೂ ಅಪರಾಧವಾಗಿದೆಯೇ ಎಂದು ಕೇಳಿದಾಗ ಯೋಗಿಯು ಹೇಳುತ್ತಾನೆ, ಬಹುಶಃ ನನ್ನ ಮಾತಿನಿಂದ ನಿನಗೆ ದುಃಖವಾಗಬಹುದು, ನಾನು ಇಲ್ಲಿ ಎಲ್ಲರ ಮುಂದೆ ಹೇಳಲು ಇಚ್ಛಿಸುವುದಿಲ್ಲ, ನೀನು ನನ್ನ ಕುಟೀರಕ್ಕೆ ಬಾ, ಅಲ್ಲಿ ಏಕಾಂತದಲ್ಲಿ ನಿನಗೆ ಆ ರಹಸ್ಯವನ್ನು ಹೇಳುತ್ತೇನೆ ಎಂದಾಗ ನಾಗದತ್ತನು ಆ ಯೋಗಿಯ ಕುಟೀರಕ್ಕೆ ಹೋಗುತ್ತಾನೆ. ಯೋಗಿ ಹೇಳುತ್ತಾನೆ, ನಾನು ನಿನ್ನನ್ನು ಮೊದಲ ಬಾರಿ ನೋಡಿದಾಗ ನೀನು ಕೂಲಿ ಕಾರ್ಮಿಕರಿಗೆ ನನ್ನ ಮನೆ ಹಾಗಿರಬೇಕು ಹೀಗಿರಬೇಕು 7 ಪೀಳಿಗೆಯವರೆಗೆ ಇರಬೇಕು ಅಂತೆಲ್ಲ ಹೇಳುತ್ತಿದ್ದೆ. ಆಗ ನಾನು ನಗುತ್ತಾ ಅಲ್ಲಿಂದ ಸಾಗಿದೆ. ಕಾರಣ, ನನ್ನ ಮಾನ ಸನ್ಮಾನ 7 ಪೀಳಿಗೆಯವರೆಗೆ ಇರಬೇಕು ಎಂದುಕೊಳ್ಳುವಂಥವನಿಗೆ ಈ ಬದುಕು ಕೇವಲ 7 ದಿನದ ಅತಿಥಿಯಾಗಿದೆ ಎಂದು ತಿಳಿಯಲಿಲ್ಲವೇ ಎಂದು ನಾನು ಮನದಲ್ಲಿ ಅಂದುಕೊಂಡು ಮುಗುಳು ನಗುತ್ತಾ ಅಲ್ಲಿಂದ ಹೊರಟು ಹೋಗಿದ್ದೆ ಎನ್ನುತ್ತಾನೆ. ನಾಗದತ್ತ ಈ ಉತ್ತರವನ್ನು ಕೇಳಿ ವಿಸ್ಮಿತನಾದ. ಅವನ ಕಾಲ ಕೆಳಗಿನ ನೆಲ ಬಾಯಿ ಬಿಡುವಂತಾಯಿತು. ಅವನಲ್ಲಿ ನಡುಕ ಉಂಟಾಯಿತು. ನಡುಗುತ್ತಲೇ ನಾಗದತ್ತ ಕೇಳುತ್ತಾನೆ, ಯೋಗಿವರ್ಯರೇ, ನನಗೆ ಸಾವು ಹೇಗೆ ಬರಲಿದೆ ಎಂಬುದನ್ನು ಹೇಳಿ ಎಂದು ಕೇಳಿದಾಗ ಯೋಗಿ ಹೇಳುತ್ತಾನೆ, ಕೇಳು ವ್ಯಾಪಾರಿಯೇ, 7 ದಿನಗಳ ಒಳಗೆ ನಿನಗೆ ಮೆದುಳಿನಲ್ಲಿ ರಕ್ತಸ್ರಾವವಾಗಿ ನಿನಗೆ ಸಾವು ಬರಲಿದೆ. ಇದು ನಿನ್ನ ಪೂರ್ವ ಜನ್ಮದ ಕರ್ಮವಾಗಿದ್ದು ಇದು ಪ್ರಾರಬ್ಧವಾಗಿ ಬರುತ್ತಿದೆ ಎನ್ನುತ್ತಾನೆ ಯೋಗಿ. ಮನುಷ್ಯ ಎಷ್ಟು ಅಜ್ಞಾನಿಯಾಗಿದ್ದಾನೆ ಎಂದರೆ ಒಂದು ಕ್ಷಣದಲ್ಲಿ ಅವನಿಗೆ ಏನು ಬೇಕಾದರೂ ಆಗಬಹುದು. ಆದರೆ ಅವನು ತಾನು ಶಾಶ್ವತವಾಗಿ ಈ ಭೂಮಿಯ ಮೇಲೆ ಇರುವಂಥವನು ಎಂಬಂತೆ ತಿಳಿದುಕೊಳ್ಳುತ್ತಾನೆ. 7 ಪೀಳಿಗೆಯವರೆಗೆ ಪ್ಲ್ಯಾನ್ ಮಾಡುತ್ತಿರುತ್ತಾನೆ. ಜನ್ಮ ಪಡೆದವನು ಮರಣವನ್ನು ಹೊಂದಲೇಬೇಕು, ಇದು ಕರ್ಮದ ನಿಯಮವಾಗಿದೆ, ಇದೆಲ್ಲವೂ ಕರ್ಮದ ವಶದಲ್ಲಿದೆ. ತನ್ನ ದೇಹವನ್ನು 7 ದಿನಗಳವರೆಗೆ ಇಡಲಾರದವನು ತನ್ನ ಮಣ್ಣಿನಿಂದ ನಿರ್ಮಿಸಿದಂತಹ ಮನೆಯನ್ನು 7 ಪೀಳಿಗೆಯವರೆಗೆ ಇರಬೇಕು ಎಂದು ಬಯಸುತ್ತಿದ್ದಾನೆ. ನಾಗದತ್ತ ಕೇಳುತ್ತಾನೆ, ತಾವು ನನ್ನ ಮನೆಯ ಮುಂದೆ ಭಿಕ್ಷೆ ಬೇಡಲು ಬಂದಾಗ ಮುಗುಳು ನಗೆ ಬೀರಿದ್ದೀರಿ, ಇದರ ರಹಸ್ಯವೇನು ಹೇಳಿ ಎಂದಾಗ ಯೋಗಿ ಹೇಳುತ್ತಾನೆ, ಇದು ನೀನು ಕೇಳದೇ ಇದ್ದರೇನೆ ಒಳ್ಳೆಯದು, ಏಕೆಂದರೆ ಇದು ನಿನಗೆ ಇಷ್ಟವಾಗಲಿಕ್ಕಿಲ್ಲ ಎನ್ನುತ್ತಾನೆ. ನೀನು ಬಹಳ ಆಗ್ರಹ ಪಡಿಸುತ್ತಿರುವುದರಿಂದ ನಾನು ಹೇಳುತ್ತಿದ್ದೇನೆ ಕೇಳು ಎನ್ನುತ್ತಾ ಯೋಗಿ ಹೇಳುತ್ತಾನೆ, ಯಾವ ಮಗುವನ್ನು ನೀನು ಇಂದು ಪ್ರೀತಿಸುತ್ತಿದ್ದೀಯೋ ಆ ಮಗುವು ಹಿಂದಿನ ಜನ್ಮದಲ್ಲಿ ನಿನ್ನ ಪತ್ನಿಯೊಂದಿಗೆ ಬಹಳ ಕೆಟ್ಟ ಸಂಬಂಧವನ್ನು ಹೊಂದಿದ್ದು ನಿನಗೆ ವಿಶ್ವಾಸಘಾತ ಮಾಡಿತ್ತು. ಆಗ ನೀನು ಕೋಪದಿಂದ ಅದನ್ನು ಸಾಯಿಸಿಬಿಟ್ಟಿದ್ದೆ. ಅದುವೇ ಇಂದು ನಿನ್ನ ಮಗುವಾಗಿ ಜನ್ಮ ಪಡೆದು ಬಂದಿದೆ. ನಿನ್ನ ಸಾವಿನ ನಂತರ ಅದು ನಿನ್ನ ಮನೆ ಆಸ್ತಿ ಎಲ್ಲವನ್ನ ಅನುಭವಿಸಿ ನಂತರ ಅದು ನಿನ್ನ ಮನೆ ಆಸ್ತಿ ಎಲ್ಲವನ್ನು ನಾಶ ಮಾಡಲಿದೆ.
ನೀನು ಯಾರಿಗಾಗಿ ಇಷ್ಟೆಲ್ಲ ಮಾಡುತ್ತಿದ್ದೀಯೋ ಅದುವೇ ನಿನ್ನ ಮಾನ ಮರ್ಯಾದೆ ಎಲ್ಲವನ್ನು ಮಣ್ಣುಪಾಲು ಮಾಡಲಿದೆ. ಇದನ್ನು ನೆನೆದು ನಿನ್ನನ್ನು ನೋಡಿ ನಾನು ಮುಗುಳು ನಗುತ್ತಾ ಮುಂದೆ ಸಾಗಿದ್ದೆ ಎನ್ನುತ್ತಾನೆ ಯೋಗಿ. ಕರ್ಮಗಳು ಅದೃಶ್ಯವಾಗಿರುತ್ತವೆ. ಮನುಷ್ಯ ತನ್ನ ಕರ್ಮವನ್ನು ತಾನು ಕಾಣಲಾರ. ಇದನ್ನೆಲ್ಲ ಕೇಳುತ್ತಾ ಕೇಳುತ್ತಾ ನಾಗದತ್ತನ ಕಣ್ಣಲ್ಲಿ ಕಣ್ಣೀರು ಧಾರಾಕಾರವಾಗಿ ಸುರಿಯತೊಡಗುತ್ತದೆ. ನನ್ನನ್ನು ನೋಡಿ ಮೂರನೆಯ ಬಾರಿ ನೀವು ನಕ್ಕಿದ್ದು ಅದರ ರಹಸ್ಯವೇನು ಎಂದು ಮತ್ತೆ ನಾಗದತ್ತ ಕೇಳಿದಾಗ ಯೋಗಿವರ್ಯರು ಹೇಳುತ್ತಾರೆ, ನೀನು ಯಾವ ಕುರಿಯನ್ನು ಬದುಕಿಸುವ ಬದಲಾಗಿ 5 ಮುದ್ರೆಗಳ ನಷ್ಟವಾಗುತ್ತದೆ ಎಂದು ತಿಳಿದು ಆ ಕುರಿಯನ್ನು ಕಟುಕನಿಗೆ ಒಪ್ಪಿಸಿದೆಯೋ ಆ ಕುರಿ ಹಿಂದಿನ ಜನ್ಮದಲ್ಲಿ ನಿನ್ನ ತಂದೆಯಾಗಿತ್ತು ಮತ್ತು ಆ ಕಟುಕ ಹಿಂದಿನ ಜನ್ಮದಲ್ಲಿ ಒಬ್ಬ ಬಡ ರೈತನಾಗಿದ್ದ. ನಿನ್ನ ತಂದೆಯು ಆ ರೈತನ ಕೆಲವು ವಸ್ತುಗಳನ್ನು ಬಹಳ ಕಡಿಮೆ ದರದಲ್ಲಿ ಪಡೆದು ರೈತನಿಗೆ ಮೋಸ ಮಾಡಿದ್ದ. ಹೀಗಾಗಿ ಈ ಜನ್ಮದಲ್ಲಿ ನಿನ್ನ ತಂದೆಯು ಕುರಿಯಾಗಿ ಅದನ್ನು ತೀರಿಸಿಕೊಳ್ಳುತ್ತಿದ್ದಾನೆ. ಎಲ್ಲ ಜೀವಾತ್ಮರು ಋಣದಿಂದ ಬಂಧಿಸಲ್ಪಟ್ಟಿದ್ದು ಋಣ ತೀರದ ಹೊರತು ಈ ಮಾಯಾಜಾಲದಿಂದ ಈ ಜಂಜಾಟದಿಂದ ಏನೇ ಉಪಾಯ ಮಾಡಿದರೂ ಅದರಿಂದ ಪಾರಾಗಲು ಸಾಧ್ಯವೇ ಇಲ್ಲ. ಕರ್ಮ ಬಂಧನವೆನ್ನುವುದು ಅತೀ ಸೂಕ್ಷ್ಮ. ಇದನ್ನು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಈ ಎಲ್ಲ ರಹಸ್ಯವನ್ನು ತಿಳಿದಂತಹ ನಾಗದತ್ತ ತನ್ನ ಸಾವು ಸನ್ನಿಹಿತವಾದಾಗ ತನ್ನ ಆಸ್ತಿಯ 1/3 ಭಾಗವನ್ನು ಸತ್ಸಂಗಕ್ಕಾಗಿ ದಾನ ಮಾಡುತ್ತಾನೆ. ಇದು ಒಂದು ಕಥೆಯಾಗಿದೆ ಅಷ್ಟೆ. ಆದರೆ ಈ ಕಥೆಯ ಮೂಲಕ ನಮಗೆ ಯಾವ ಯಾವ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಿದೆ ಎಂಬುದನ್ನು ನಾವಿಂದು ತಿಳಿಯೋಣ. ಬೇಹದ ಜ್ಞಾನದಿಂದ ಇದನ್ನು ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ. ವರ್ತಮಾನದಲ್ಲಿ ಬದುಕುವುದರಿಂದ ಒಳ್ಳೆಯ ಸದ್ಗತಿ ಸಿಗುತ್ತದೆ. ನಾಗದತ್ತನನ್ನು ನಾವು ಇಲ್ಲಿ ಒಂದು ಕ್ಯಾರೆಕ್ಟರ್ ಆಗಿ ನೋಡೋಣ. ಅಂತಹ ಕ್ಯಾರೆಕ್ಟರ್ ಸಾಮಾನ್ಯವಾಗಿ ಎಲ್ಲರಲ್ಲಿದೆ. ಇದುವೇ ಮಾಯೆಯ ಪ್ರಭಾವ ಆಗಿದೆ. ಅಂದರೆ ಮನುಷ್ಯರು ವರ್ತಮಾನದಲ್ಲಿರದೆ ಹಳೆಯದನ್ನು ನೆನಪಿಸಿಕೊಳ್ಳುವುದು ಹಾಗೂ ಭವಿಷ್ಯದ ಬಗ್ಗೆ ಚಿಂತೆ ಮಾಡುತ್ತಿರುವುದನ್ನು ನಾವು ಕಾಣುತ್ತೇವೆ. ಆದರೆ ನಮ್ಮ ಸುಖ ದುಃಖ ಸಂತೋಷ ಎಲ್ಲವೂ ವರ್ತಮಾನದಿಂದಲೇ ಸಿಗುವಂಥದ್ದು. ಏನೇ ಸಂಕಲ್ಪ ಮಾಡಿದರೂ ಸಹ ನಾವು ವರ್ತಮಾನದಲ್ಲಿದ್ದುಕೊಂಡು ಮಾಡಬೇಕು. ಹೇಗೆ ಮಾಡಬೇಕು ಎನ್ನುವುದನ್ನು ಪರಮಪಿತ ತಂದೆ ನಮಗೆ ದಾರಿ ತೋರಿಸುತ್ತಾನೆ. ನಮ್ಮ ಸಂಕಲ್ಪಗಳು ವರ್ತಮಾನದಲ್ಲಿರಬೇಕು ಹಾಗೂ ವಿಶ್ವ ಕಲ್ಯಾಣಕ್ಕಾಗಿ ಒಳ್ಳೆಯ ಸಂಕಲ್ಪಗಳನ್ನು ಮಾಡಬೇಕು ಎಂಬ ಹಂಬಲ ನಮ್ಮಲ್ಲಿ ಅದಮ್ಯವಾಗಿರಬೇಕು. ನಾವು ವರ್ತಮಾನದಲ್ಲಿರದಿದ್ದಾಗ ಮಾಯೆಯು ನಮ್ಮನ್ನು ಸೆಳೆಯುತ್ತದೆ. ವರ್ತಮಾನ ಸ್ಥಿತಿಯಲ್ಲಿರುವುದು ಎಂದರೆ ಮಾಡುವ ಕೆಲಸದ ಮೇಲೆ ಸಂಪೂರ್ಣ ಗಮನವನ್ನು ಕೊಡುವುದು. ಕೃಷ್ಣ ಈ ಭೂಮಿಯ ಮೇಲೆ ಅವತಾರದಲ್ಲಿದ್ದಾಗ ಕೃಷ್ಣನನ್ನು ಎಷ್ಟು ಜನ ಭಗವಂತನ ರೂಪದಲ್ಲಿ ನೋಡಿರುತ್ತಾರೆಯೋ ಅವರಿಗೆಲ್ಲ ಸದ್ಗತಿಯಾಗಿರುತ್ತದೆ. ಇಂದು ಜನ ಮಂದಿರಗಳಲ್ಲಿ ಕೃಷ್ಣನನ್ನು ಹುಡುಕುತ್ತಿದ್ದಾರೆ. ಅಂತಹ ಜನಕ್ಕೆ ಶ್ರೇಷ್ಠ ವ್ಯಕ್ತಿ ಹೇಗೆ ಸಿಗಲಿಕ್ಕೆ ಸಾಧ್ಯ? ಅಂದರೆ ಜನ ಭೂತಕಾಲದಲ್ಲಿ ಬದುಕುತ್ತಿದ್ದಾರೆ, ವರ್ತಮಾನದಲ್ಲಿಲ್ಲ, ಮಾಯೆಯಲ್ಲಿ ಮುಳುಗಿದ್ದಾರೆ. ವರ್ತಮಾನದಲ್ಲಿ ಇಂದು ಪರಮಪಿತ ಸಾಕಾರ ರೂಪದಲ್ಲಿ ಬಂದಿದ್ದಾನೆ. ಅವನನ್ನು ಕಂಡುಕೊಳ್ಳಿ, ಅವನನ್ನು ತಿಳಿದುಕೊಳ್ಳಿ, ಸದ್ಗತಿಯಾಗುವುದು. ಪರಮಾತ್ಮನಿಗೆ ಏನೂ ಬೇಕಾಗಿಲ್ಲ. ಅವನು ಆತ್ಮಗಳ ಕಲ್ಯಾಣಕ್ಕಾಗಿ ಸಾಕಾರ ರೂಪದಲ್ಲಿ ಭೂಮಿಯ ಮೇಲೆ ಬಂದಿದ್ದಾನೆ. ಆತ್ಮರು ವರ್ತಮಾನದಲ್ಲಿ ಬದುಕುತ್ತಾ ಸಾಕಾರ ಪರಮಪಿತನ ಮಹತ್ವವನ್ನು ತಿಳಿದುಕೊಳ್ಳಬೇಕಾಗಿದೆ. ಆಗ ಆತ್ಮಕ್ಕೆ ಸದ್ಗತಿಯಾಗುವುದು. ಧರ್ಮ ಅಂದರೆ ಏನು? ಅದು ನಮ್ಮ ರಕ್ಷಣೆ ಹೇಗೆ ಮಾಡುತ್ತದೆ? ನಾಗದತ್ತನ ಕಥೆಯ ಮೂಲಕ ತಿಳಿದುಕೊಳ್ಳ ಹೊರಟರೆ ಮನುಷ್ಯ ಜೀವನದ 4 ಧ್ಯೇಯಗಳಿವೆ. ಅದುವೇ ಧರ್ಮ, ಅರ್ಥ, ಕಾಮ ಹಾಗೂ ಮೋಕ್ಷ.
ಪ್ರಾರಬ್ಧಗಳಿಗೆ ಅನುಗುಣವಾಗಿ ಆತ್ಮಗಳಿಗೆ ಅರ್ಥ ಮತ್ತು ಕಾಮದ ಪ್ರಾಪ್ತಿಯಾಗುತ್ತದೆ. ಆದರೆ ಧರ್ಮ ಮತ್ತು ಮೋಕ್ಷಕ್ಕಾಗಿ ಪುರುಷಾರ್ಥ ಮಾಡಬೇಕಾಗುತ್ತದೆ. ಆತ್ಮದ ಮೂಲ ಧರ್ಮವನ್ನು ಕೇವಲ ಜ್ಞಾನ ಮಾತ್ರದಿಂದ ತಿಳಿದುಕೊಳ್ಳಲು ಸಾಧ್ಯ. ಮೋಕ್ಷ ಅಂದರೆ ಪಡೆದಂತಹ ಜ್ಞಾನದ ಪ್ರಾಕ್ಟಿಕಲ್ ಅನುಭೂತಿಯಾಗಿದೆ. ಇಂದಿನ ದಿನಗಳಲ್ಲಿ ಎಲ್ಲ ಆತ್ಮರು ಅರ್ಥ ಮತ್ತು ಕಾಮದಲ್ಲಿ ಸಿಲುಕಿಕೊಂಡು ಪ್ರತಿ ಕ್ಷಣವೂ ಹೊಸ ಪ್ರಾರಬ್ಧವನ್ನು ಸೃಷ್ಟಿ ಮಾಡಿಕೊಳ್ಳುತ್ತಿದ್ದಾರೆ. ಇದರಿಂದ ಜನ್ಮ ಮರಣದ ಚಕ್ರದಿಂದ ಮುಕ್ತಿ ಸಿಗುತ್ತಿಲ್ಲ. ಜ್ಞಾನದ ಅಭಾವದಿಂದಾಗಿ ಆತ್ಮಕ್ಕೆ ತನ್ನ ಸ್ವಭಾವ ಸ್ವಧರ್ಮ ಏನು ಎಂಬುದೇ ತಿಳಿಯುತ್ತಿಲ್ಲ. ಇದರಿಂದಾಗಿ ಆತ್ಮಕ್ಕೆ ಪುರುಷಾರ್ಥ ಮಾಡಲಾಗುತ್ತಿಲ್ಲ. ಇನ್ನು ಮೋಕ್ಷ ಪಡೆಯುವುದು ಬಲು ದೂರದ ಮಾತಾಯಿತು. ಮೋಕ್ಷ ಒಂದು ಸ್ವಪ್ನದಂತಾಗಿದೆ. ನಾಗದತ್ತನಂತಹ ಆತ್ಮರು ಅಂತ್ಯ ಸಮಯದಲ್ಲಿ ಸತ್ಯವನ್ನು ಕಂಡುಕೊಂಡಾಗ ಅರಿತಾಗ ಅವರಲ್ಲಿ ಹಾಹಾಕಾರ ಉಂಟಾಗುತ್ತದೆ. ನಾವು ಧರ್ಮದ ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ. ಆತ್ಮ ತನ್ನ ಮೂಲ ಧರ್ಮವನ್ನು ಧಾರಣೆ ಮಾಡಿಕೊಳ್ಳಲು ಅಂದರೆ ಆತ್ಮ ಸ್ವರೂಪಕ್ಕೆ ಬರಲು ಸಮರ್ಥವಾದಾಗ ಆತ್ಮ ಸ್ವರೂಪವು ಆತ್ಮದ ರಕ್ಷಣೆ ಮಾಡುತ್ತದೆ. ಆದರೆ ಇಂದಿನ ದಿನಗಳಲ್ಲಿ ಅರ್ಥ ಮತ್ತು ಕಾಮದ ಪ್ರಾಪ್ತಿಗಾಗಿ ಮಾಡುವಂತಹ ಪ್ರಯತ್ನ ಪರಿಶ್ರಮಗಳೇ ಪುರುಷಾರ್ಥ ಎಂದುಕೊಂಡಿದ್ದಾರೆ ಜನ. ಜ್ಞಾನ ಗಂಗೆ ಹಿಮ್ಮುಖವಾಗಿ ಹರಿಯುತ್ತಿದೆ. ಜ್ಞಾನ ಮಾರ್ಗದಲ್ಲಿ ಇರದಂತಹ ಮನುಷ್ಯನ ಪರಿಸ್ಥಿತಿ ಈ ಭೂಮಿಯ ಮೇಲೆ ಒಂದು ಸಣ್ಣ ಇರುವೆಗಿಂತಲೂ ಕಡೆಯಾಗಿ ಹೋಗಿದೆ. ಇಂದಿನ ಮನುಷ್ಯನ ಸ್ಥಿತಿ ಹೇಗಿದೆ ಎಂದರೆ ನದಿಯ ಮೇಲೊಂದು ದೋಣಿ ಸಾಗುತ್ತಿದೆ ಮತ್ತು ಆ ದೋಣಿಯಲ್ಲಿ ಒಂದು ದೊಡ್ಡ ಪೆಟ್ಟಿಗೆ ಇದೆ ಎಂದುಕೊಳ್ಳಿ ಮತ್ತು ಅದರೊಳಗೆ ಒಂದು ಎಲೆ ಇದೆ ಮತ್ತು ಅದರ ಮೇಲೊಂದು ಅಂದರೆ ಆ ಎಲೆಯ ಮೇಲೊಂದು ಇರುವೆಯು ಓಡಾಡುತ್ತಿದೆ. ಆದರೆ ಇರುವೆಗೆ ತಿಳಿದಿಲ್ಲ ಪ್ರವಾಹ ಬಂದಾಗ ಅದು ಪ್ರವಾಹದಲ್ಲಿ ಕೊಚ್ಚಿ ಹೋಗಲಿದೆ, ಅದರ ಅಸ್ತಿತ್ವವೇ ಉಡುಗಿ ಹೋಗಲಿದೆ ಎಂಬ ಅರಿವು ಆ ಇರುವೆಗೆ ಇಲ್ಲ. ಆದರೆ ಆ ಇರುವೆ ಆ ಒಂದು ಎಲೆಯ ಮೇಲೆ ತನ್ನ ಅಧಿಕಾರವನ್ನು ಸಾಧಿಸುತ್ತಿದೆ. ಆ ಇರುವೆಯು ಜೀವನ ಮುಕ್ತಿಗಾಗಿ ಯೋಚಿಸುತ್ತಿಲ್ಲ, ಬದಲಾಗಿ ಆ ಎಲೆಯ ಮೇಲೆ ಇರುವೆಯು ನಿತ್ಯ ನಿರಂತರ ಅಮರವಾಗಿ ಇರಬೇಕೆಂದು ಬಯಸುತ್ತಿದೆ. ಮನುಷ್ಯನ ಪರಿಸ್ಥಿತಿಯೂ ಸಹ ಭೂಮಿಯ ಮೇಲೆ ಈ ಇರುವೆಯಂತೆ ಆಗಿದೆ. ಇಂತಹ ಪರಿಸ್ಥಿತಿಯಲ್ಲಿರುವಂತಹ ಮನುಷ್ಯ ನನ್ನ ಜೀವನ್ಮುಕ್ತಿ ಏಕೆ ಆಗುತ್ತಿಲ್ಲ ಎಂಬ ಪ್ರಶ್ನೆಯನ್ನು ಕೇಳುತ್ತಿದ್ದಾನೆ. ಆ ರೀತಿ ನಮ್ಮ ಜೀವನವು ಸಹ ಆಗಿದೆ. ಬೇಹದ್ ಮಹಾಕಾಲ ಪ್ರಳಯವಾದಾಗ ಅಂದರೆ ನದಿಯಲ್ಲಿ ಪ್ರವಾಹ ಬಂದಾಗ ನದಿಯಲ್ಲಿ ದೋಣಿಯೂ ಇರುವುದಿಲ್ಲ, ಆ ಪೆಟ್ಟಿಗೆಯೂ ಸಹ ಇರುವುದಿಲ್ಲ, ಇನ್ನು ಅದರೊಳಗೆ ಇರುವಂತಹ ಎಲೆಯೂ ಇರುವುದಿಲ್ಲ ಹಾಗೂ ಇರುವೆಯೂ ಇರುವುದಿಲ್ಲ, ಏನೇನೂ ಉಳಿದುಕೊಳ್ಳುವುದಿಲ್ಲ. ಬೇಹದನ ಪ್ರಳಯವಾದಾಗ ಅದರಲ್ಲಿ G17 ಹಿಡಿದು ಎಲ್ಲ ಯೂನಿವರ್ಸ್ಗಳು ಅಂತ್ಯವಾಗಲಿವೆ. ನಿಧಾನವಾಗಿ ಆ ಇರುವೆಗೆ ಜ್ಞಾನ ತಿಳಿಯುತ್ತಾ ಬಂದಾಗ ತಾನು ಒಂದು ಎಲೆ ಮೇಲೆ ಇದ್ದೇನೆ ಹಾಗೂ ಅದು ಒಂದು ದೋಣಿಯ ಮೇಲೆ ಇದೆ, ದೋಣಿಯು ಮಹಾ ಸಮುದ್ರದಲ್ಲಿದೆ, ಸೃಷ್ಟಿ ಅನಂತವಾಗಿದೆ ಎಂಬ ಸತ್ಯ ಆ ಇರುವೆಯು ತನ್ನ ಒಂದು ಚಿಕ್ಕ ಬುದ್ಧಿಯಲ್ಲಿ ತಿಳಿದುಕೊಳ್ಳಲಿಕ್ಕೆ ಅದಕ್ಕೆ ಸಾಧ್ಯವಾಗುತ್ತಿಲ್ಲ. ಈ ಜ್ಞಾನವನ್ನು ಅನಂತ ನದಿಗಳ ಮೂಲ ಸ್ವರೂಪನಾದಂತಹ ಭಗವಂತನು ಸ್ವತಃ ಬಂದು ನೀಡುತ್ತಿದ್ದಾನೆ. ಈ ಒಂದು ನದಿಯು ಆ ಅನಂತ ಮಹಾಸಾಗರದ ಒಂದು ಭಾಗವಾಗಿದೆ. ಪರಮಪಿತನು ಆ ಇರುವೆಗೆ ಈ ಪ್ರವಾಹದಲ್ಲಿ ಈಜಿ ಹೇಗೆ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಎಂಬಂತಹ ಜ್ಞಾನವನ್ನು ನೀಡುತ್ತಿದ್ದಾನೆ. ಅದರ ಅಭ್ಯಾಸವನ್ನು ಹೇಗೆ ಮಾಡಬೇಕು, ಹೇಗೆ ಈಜಬೇಕು ಎಂಬುದನ್ನೆಲ್ಲ ತಿಳಿಸಿಕೊಡುತ್ತಿದ್ದಾನೆ ಮತ್ತು ಆ ನದಿಯ ಎಲ್ಲ ನಿಯಮಗಳ ಬಗ್ಗೆಯೂ ತಿಳಿಸಿಕೊಟ್ಟಿದ್ದಾನೆ. ಯಾವುದೇ ಪರಿಸ್ಥಿತಿ ಬಂದರೂ ಇರುವೆಯು ಅದನ್ನು ಸಮರ್ಥವಾಗಿ ಎದುರಿಸಬೇಕು ಎಂದು ಎಲ್ಲವನ್ನು ಪರಮಪಿತ ಕಲಿಸುತ್ತಿದ್ದಾನೆ. ಅಷ್ಟೇ ಅಲ್ಲದೆ ನೀನು ಚಿಂತಿಸಬೇಡ,
ಸದಾ ನಾನು ನಿನ್ನೊಂದಿಗೆ ಇರುತ್ತೇನೆ ಮತ್ತು ನನ್ನ ಜ್ಞಾನದ ಮೇಲೆ ನಿನಗೆ ನಂಬಿಕೆ ಇರಲಿ, ಅಂದರೆ ನನ್ನ ಮೇಲೆ ನಿನಗೆ ನಂಬಿಕೆ ಇರಲಿ. ನಾನು ನಿನಗೆ ಸುರಕ್ಷಿತವಾಗಿ ಪ್ರವಾಹವೇ ಬರದಂತಹ ಸಾಗರಕ್ಕೆ ನಿನ್ನನ್ನು ಸೇರಿಸುತ್ತೇನೆ ಎಂದು ಪರಮಪಿತ ಹೇಳುತ್ತಿದ್ದಾನೆ. ಆದರೆ ಇಲ್ಲಿ ಇರುವೆಯು ಪರಮಪಿತನ ಜ್ಞಾನವನ್ನು ತಿಳಿದುಕೊಳ್ಳದೆ ಮಾಡಬೇಕಿದ್ದ ಕೆಲಸವನ್ನು ಬಿಟ್ಟು ಮಾಡಲಾರದ ಕೆಲಸಗಳನ್ನು ಮಾಡುತ್ತಾ ಮತ್ತು ಯಾವುದೇ ರೀತಿಯ ಸಹಕಾರವನ್ನು ಸಹ ನೀಡದೆ, ನಾನು ನಿನಗೆ ಸಹಕಾರ ಕೊಟ್ಟರೆ ನನಗೆ ಏನು ಸಿಗುತ್ತದೆ ಎಂದು ಇರುವೆಯು ಪ್ರಶ್ನೆಯನ್ನು ಮಾಡುತ್ತಿದೆ. ಮುಳುಗುತ್ತಿರುವ ಇರುವೆಗೆ ಪರಮಾತ್ಮನು ರಕ್ಷಿಸಲಿದ್ದಾನೆ. ಆದರೆ ಆ ಇರುವೆಯು ಆ ಪರಮಪಿತನೊಂದಿಗೆ ನಾನು ಸಹಕರಿಸಿದರೆ ನನಗೆ ಏನು ಸಿಗುತ್ತದೆ ಎಂದು ವ್ಯವಹಾರದ ಬುದ್ಧಿಯಲ್ಲಿ ಮಾತನಾಡುತ್ತಿದೆ. ಅಂದರೆ ನನಗೆ ಏನು ಸಿಗುವುದು, ನಾನು ನನ್ನದು ಎನ್ನುವುದು ಈಗಲೂ ಇಂತಹ ಕೆಟ್ಟ ಪರಿಸ್ಥಿತಿಯಲ್ಲಿಯೂ ಇರುವೆಯಲ್ಲಿ ಉಳಿದುಕೊಂಡಿದೆ. ಭೂಮಿಯ ಮೇಲೆ ಮನುಷ್ಯನ ಅಸ್ತಿತ್ವ ಆ ಇರುವೆಯಂತೆಯೇ ಆಗಿಬಿಟ್ಟಿದೆ. ಪರಮಾತ್ಮ ಒಂದು ಅವಕಾಶವನ್ನು ನೀಡುತ್ತಿದ್ದಾನೆ. ಆದರೆ ಮನುಷ್ಯ ಆ ಪರಮಾತ್ಮನೊಂದಿಗೆ ಚಾಲಾಕಿತನ ಮಾಡುತ್ತಿದೆ. ಮನುಷ್ಯನ ಬುದ್ಧಿ ಸ್ಥೂಲ ಸಂಸ್ಕಾರದಲ್ಲಿ ಮುಳುಗಿಬಿಟ್ಟಿದೆ. ಬುದ್ಧಿ ಸೀಮಿತವಾಗಿ ಬಿಟ್ಟಿದೆ. ತನ್ನ ಬುದ್ಧಿಯಿಂದ ಬೇಹದಿನ ಪರಮಾತ್ಮ ಮತ್ತು ತನ್ನನ್ನು ತಿಳಿದುಕೊಳ್ಳಲು ಸಹ ಈ ಇರುವೆಗೆ, ಅಂದರೆ ಈ ಮನುಷ್ಯನಿಗೆ ಆಗುತ್ತಿಲ್ಲ. ಮೂರು ದಿನದ ಬದುಕಿನಲ್ಲಿ ಏಳೇಳು ಜನ್ಮಗಳ ಕನಸುಗಳನ್ನು ಹೊತ್ತುಕೊಂಡಂತಹ ನಾಗದತ್ತರು ಈ ಭೂಮಿಯ ಮೇಲೆ ಬಹಳಷ್ಟು ಜನರಿದ್ದಾರೆ. ಮನುಷ್ಯ ಪರಮಪಿತನೊಂದಿಗೆ ಬಾರ್ಗೇನಿಂಗ್ ಮಾಡುತ್ತಿದ್ದಾನೆ. ಸದಾ ಮನುಷ್ಯನಿಗೆ ಲಾಭವೇ ಬೇಕು. ಇನ್ನೊಂದು ವಿಷಯ, ಬ್ರಾಹ್ಮಣ ಶ್ರೇಣಿಯಲ್ಲಿ ಎಷ್ಟು ಆತ್ಮರು ಬರುತ್ತಾರೆ ಎಂಬುದನ್ನು ತಿಳಿಯೋಣ. ಬಾಪೂಜಿಯವರ ಜ್ಞಾನ ಅತ್ಯಂತ ಅಮೂಲ್ಯವಾದಂತಹ ಶ್ರೇಷ್ಠ ಜ್ಞಾನವಾಗಿದೆ. ಅಪಾರ ಶಕ್ತಿಯ ಆಗರವಾಗಿದೆ. ಈ ಬೇಹದ್ನ ಅನಂತ ಸೃಷ್ಟಿಯನ್ನು ತಿಳಿದುಕೊಂಡಂತಹ ಆತ್ಮ, ನನಗೆ ಯಾವ ಲಾಭವಾಗಲಿದೆ, ಏನು ಸಿಗಲಿದೆ, ನನ್ನ ಕತೆ ಏನಾಗುವುದು ಎಂಬ ಪ್ರಶ್ನೆಯನ್ನು ಮಾಡುವುದೇ ಇಲ್ಲ. ಒಂದು ವೇಳೆ ಈ ಪ್ರಶ್ನೆಗಳು ಮನದಲ್ಲಿ ಮೂಡುತ್ತಿವೆ ಎಂದಾದರೆ ಅಂತಹ ಆತ್ಮರು ಇನ್ನಷ್ಟು ಪುರುಷಾರ್ಥವನ್ನು ಮಾಡುವಂತಹ ಅವಶ್ಯಕತೆ ಇದೆ. ಜ್ಞಾನ ಮಾರ್ಗ ಎಲ್ಲದಕ್ಕಿಂತ ವಿಶೇಷ ಹಾಗೂ ಶ್ರೇಷ್ಠ ಮಾರ್ಗವಾಗಿದೆ. ಬ್ರಾಹ್ಮಣರಲ್ಲಿಯೂ ಈ ಮೂರು ಪ್ರಕಾರಗಳಿವೆ. ಮೊದಲನೆಯದು, ಜ್ಞಾನದಿಂದ ಆತ್ಮ ಪರಮಾತ್ಮನನ್ನು ತಿಳಿದುಕೊಳ್ಳುತ್ತಾನೆ. ಎರಡನೆಯದಾಗಿ, ಕೆಲವು ಆತ್ಮಗಳು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ. ಆದರೆ ಪರಮಾತ್ಮ ತಂದೆಯ ಮೇಲೆ ಅಪಾರವಾದಂತಹ ಪ್ರೀತಿ ಇರುತ್ತದೆ. ಹಗಲು ರಾತ್ರಿ ಎನ್ನದೆ ಪುರುಷಾರ್ಥವನ್ನು ಮಾಡುತ್ತಿರುತ್ತಾರೆ. ಅಂದರೆ ತಂದೆಯ ಪ್ರತಿಯೊಂದು ವಾಕ್ಯವನ್ನು ಪಾಲಿಸುತ್ತಾರೆ. ಇನ್ನು ಮೂರನೆಯ ಶ್ರೇಣಿಯಲ್ಲಿ ಬರುವಂತಹ ಆತ್ಮರು ಜ್ಞಾನವನ್ನು ಪೂರ್ಣವಾಗಿ ತಿಳಿದುಕೊಳ್ಳುವುದೂ ಇಲ್ಲ, ಪುರುಷಾರ್ಥಕ್ಕಾಗಿ ಪ್ರಯತ್ನವೂ ಸಹ ಮಾಡುವುದಿಲ್ಲ. ಇವರು ತಂದೆಯಿಂದ ಜ್ಞಾನವನ್ನು ಪಡೆಯುತ್ತಾರೆ, ಈ ಜ್ಞಾನ ಸತ್ಯವಾದುದು ಎಂಬ ಅನುಭವವನ್ನು ಸಹ ಮಾಡುತ್ತಾರೆ. ಆದರೆ ಸೇವಾಭಾವ ಇರುವುದಿಲ್ಲ. ಸೇವೆಯ ಬಗ್ಗೆ ಮಾಡೋಣ ನೋಡೋಣ, ಎಂದಾಗುತ್ತದೋ ಅಂದು ಮಾಡುತ್ತೇನೆ ಎಂಬಂತಹ ಉಡಾಫೆ ಭಾವ ಮನದಲ್ಲಿರುತ್ತದೆ. ತಂದೆಯು ಇಂದಿಗೂ ಸಹ ಜ್ಞಾನವನ್ನು ಕೊಡುತ್ತಾ ಹೋಗುತ್ತಿದ್ದಾನೆ. ಹೇಗಾದರೂ ಮಾಡಿ ಇವರು ಸರಿದಾರಿಗೆ ಬರಬೇಕು ಎಂಬುದೇ ತಂದೆಯ ಉದ್ದೇಶವಾಗಿದೆ. ಮಾಯೆ ಬಹಳ ಪ್ರಬಲವಾಗಿದೆ ಎಂಬುದು ತಂದೆಗೆ ತಿಳಿದಿದೆ. ಆದರೆ ಮಕ್ಕಳು ಇದನ್ನು ತಿಳಿದುಕೊಳ್ಳುತ್ತಿಲ್ಲ. ಸಮಯಕ್ಕೂ ಮುಂಚೆ ತನ್ನೆಲ್ಲ ಮಕ್ಕಳನ್ನು ಜಾಗೃತಗೊಳಿಸಬೇಕೆಂದು ತಂದೆಯು ಪ್ರಯತ್ನ ಪಡುತ್ತಿದ್ದಾನೆ. ಎಲ್ಲ ಮಕ್ಕಳು ಜಾಗೃತರಾದರೆ ತಂದೆಗೆ ಆನಂದ. ಹೀಗಾಗಿ ತಂದೆಯು ಏನನ್ನಾದರೂ ಮಾಡಿ ಮಕ್ಕಳನ್ನು ಜಾಗೃತಗೊಳಿಸುವ ಪ್ರಯತ್ನ ಮಾಡುತ್ತಿದ್ದಾನೆ. ಸಾಕಾರನ ಮಹತ್ವ ಮತ್ತು ಈಶ್ವರನ ಕೃಪೆಯ ಹೊರತು ಮುಕ್ತಿಯು ಅಸಂಭವವಾಗಿದೆ. ಆದರೆ ಕೇವಲ ಜ್ಞಾನದಿಂದ ಮುಕ್ತಿ ಅಥವಾ ಆನಂದಪೂರ್ವಕವಾದಂತಹ ಮುಕ್ತಿಯು ಸಿಗುವುದಿಲ್ಲ. ಏಕೆಂದರೆ ಆತ್ಮನಲ್ಲಿ ಆತ್ಮಶಕ್ತಿ ಇರದಂತಹ ಆತ್ಮರು ತಮಗೆ ಅರಿವಿಲ್ಲದಂತೆ ಮಾಯೆಯಲ್ಲಿ
ಸಿಲುಕಿಕೊಳ್ಳುತ್ತಿದ್ದಾರೆ ಎಂದು ಜಗತ್ತಿನಲ್ಲಿ ವೇದ ಶಾಸ್ತ್ರಗಳನ್ನು ಬಲ್ಲ ಮಹಾನ್ ಪಂಡಿತರ ಸಂಖ್ಯೆ ಬೇಕಾದಷ್ಟು ಇದೆ. ಆದರೆ ಪರಮಾತ್ಮ ತಂದೆಯ ಕೃಪೆ ಇಲ್ಲದೆ ಮುಕ್ತಿ ಯಾರಿಗೂ ಸಿಗುವುದಿಲ್ಲ. ಕಾಲನಿಂದ ಮುಕ್ತಿಯನ್ನು ಪಡೆಯಬೇಕೆಂದರೆ ಕಾಲನಿಗಿಂತಲೂ ಹೆಚ್ಚಿನ ಪವರನ್ನು ಪಡೆಯಬೇಕಾಗಿದೆ. ಇಂದು ಯೂಟ್ಯೂಬ್ನಲ್ಲಿ ಬಹಳಷ್ಟು ಜ್ಞಾನಿ ಪಂಡಿತ ಆತ್ಮರಿದ್ದಾರೆ, ಆದರೆ ಅವರೆಲ್ಲ ಮಾಯೆಗೆ ವಶರಾಗಿ ಮೃತ್ಯುವಿನ ಕಡೆಗೆ ದಾಪುಗಾಲು ಹಾಕುತ್ತಿದ್ದಾರೆ. ಮನುಷ್ಯ ಎಷ್ಟು ಶಕ್ತಿಹೀನಾಗುತ್ತಿದ್ದಾನೆ ಎಂದರೆ ಪರಮಪಿತನ ಕೃಪೆಯ ಹೊರತು ಅವನು ಕಾಲಚಕ್ರದಿಂದ ಆಚೆ ಬರಲು ಸಾಧ್ಯವೇ ಇಲ್ಲ ಎಂಬುದು ತಿಳಿದುಕೊಳ್ಳುತ್ತಿಲ್ಲ. ಹೀಗಾಗಿ ಸ್ವಯಂ ಪರಮಪಿತ ಸಾಕಾರದಲ್ಲಿ ಬಂದಿದ್ದಾನೆ. ಸಾಕಾರ ಪರಮಪಿತನ ಸಾನ್ನಿಧ್ಯ ಬಹಳ ಮಹತ್ವಪೂರ್ಣವಾಗಿದೆ, ವಿಶೇಷವಾಗಿದೆ. ಮನುಷ್ಯನು ತನ್ನ ಬುದ್ಧಿಯಿಂದ ಸದಾ ಪರಮಪಿತನ ಹತ್ತಿರ ಇರಬೇಕು, ಅವನ ಸಾನ್ನಿಧ್ಯದಲ್ಲಿಯೇ ಇರಬೇಕು. ಎಷ್ಟು ಸಮಯ ಪರಮಪಿತನ ಸ್ಮರಣೆ ಮಾಡುತ್ತಾನೆಯೋ ಅಷ್ಟು ಪವರ್ ಸಿಗುತ್ತಾ ಹೋಗುತ್ತದೆ. ಬೆಂಕಿಯ ಮುಂದೆ ಹೋಗುತ್ತಿದ್ದಂತೆ ಹೇಗೆ ತಾಪದ ಅನುಭವವಾಗುತ್ತದೆಯೋ ಅದರಂತೆ ಸಾಕಾರ ತಂದೆಯನ್ನು ನೆನೆಯುವುದರಿಂದ ನಿರಾಕಾರನಿಂದ ನಮಗೆ ಪವರ್ ತನ್ನಿಂದ ತಾನೇ ಬರುತ್ತಾ ಹೋಗುತ್ತದೆ. ಹೀಗಾಗಿ ತಂದೆಯು ಸಾಕಾರದಲ್ಲಿ ಬಂದಿದ್ದಾನೆ, ಆದರೆ ಅವನನ್ನು ಗುರುತಿಸುವುದು ದೊಡ್ಡ ತಪಸ್ಸೇ ಆಗಿದೆ. ಇದಕ್ಕಾಗಿ ತಂದೆಯ ಕೃಪೆಯೂ ಸಹ ಬೇಕು. ಭಗವಂತನ ಕೃಪೆಯ ಹೊರತು ಯಾರೂ ಸಹ ಕಾಲಚಕ್ರದಿಂದ ಮುಕ್ತಿ ಪಡೆಯಲಾರರು ಎಂಬುದನ್ನು ಭಗವದ್ಗೀತೆಯಲ್ಲೂ ಸಹ ಹೇಳಲಾಗಿದೆ. ಭಗವಂತನನ್ನು ಸ್ಮರಿಸುವುದು ಎಂದರೆ ಸ್ಮೃತಿಯನ್ನು ಜಾಗೃತಗೊಳಿಸುವುದು. ಬುದ್ಧಿಯಲ್ಲಿ ಜ್ಞಾನವು ಹಾಗೂ ಮನಸ್ಸಿನಲ್ಲಿ ಪರಮಪಿತ ತುಂಬಿಕೊಂಡಾಗ ಸ್ಮೃತಿಯು ತೆರೆದುಕೊಳ್ಳುತ್ತಾ ಹೋಗುತ್ತದೆ. ಈಗ ಮನಸ್ಸು ಸ್ಥೂಲದಲ್ಲಿ ಇರುವುದರಿಂದ ತಂದೆಯ ಸಾಕಾರಿ ರೂಪದ ಸ್ಮರಣೆ ಸಹಜವಾಗಿ ಆಗುತ್ತಿದೆ. ಇದರಿಂದ ಕ್ರಮೇಣವಾಗಿ ಮನುಷ್ಯ ಏಕಾಗ್ರನಾಗುತ್ತಾ ಹೋಗುತ್ತಾನೆ ಮತ್ತು ನಿರಾಕಾರನಲ್ಲಿ ಬುದ್ಧಿಯು ಮಗ್ನವಾಗುತ್ತಾ ಹೋಗುತ್ತದೆ. ಅಂತಃಕರಣವು ಶಾಂತವಾಗುತ್ತದೆ ಹಾಗೂ ಮೂಲ ಸ್ಮೃತಿಯು ಇಮರ್ಜಾಗುತ್ತಾ ಹೋಗುತ್ತದೆ. ಅಂತಃಕರಣ ಎಂದರೆ ಆಕಾಶ ತತ್ವಕ್ಕಿಂತಲೂ ಮೇಲೆ ಹೋಗಬೇಕೆಂದರೆ ಇದ್ದರೂ ಇಲ್ಲದಂತಹ ಸ್ಥಿತಿಗೆ ಬರಬೇಕಾಗುತ್ತದೆ. ಇದನ್ನು ಮರ್ಜೀವ ಸ್ಥಿತಿ ಎಂದಿದ್ದಾರೆ ಬಾಪೂಜಿಯವರು. ಇದುವೇ ಸ್ಮರಣೆಯ ವಿಧಾನ ಹಾಗೂ ಪುರುಷಾರ್ಥವಾಗಿದೆ ಎಂದು ಮಾಜಿಯವರು ಸಹ ಹೇಳುತ್ತಿರುತ್ತಾರೆ. ಸಾಕಾರನ ಹೊರತು ಯಾರೂ ಸಹ ನಿರಾಕಾರ ಅಥವಾ ತನ್ನ ಮೂಲ ಸ್ಥಿತಿಗೆ ಹೋಗಲು ಸಾಧ್ಯವಿಲ್ಲ. ಹೀಗಾಗಿ ಸಾಕಾರಕ್ಕೆ ಬಹಳ ಮಹತ್ವವಿದೆ. ಪರಮಪಿತ ಎಲ್ಲರನ್ನು ಸಮಾನ ಭಾವದಲ್ಲಿ ಕಾಣುತ್ತಾನೆ. ದುಷ್ಟರನ್ನು ಸಹ ಪರಮಪಿತ ಪ್ರೇಮ ಭಾವದಿಂದಲೇ ನೋಡುತ್ತಾನೆ, ಏಕೆಂದರೆ ಪರಮಪಿತ ಭಾವಾತೀತನಾಗಿದ್ದಾನೆ. ಅವನು ಕೇವಲ ಜ್ಞಾನವನ್ನು ನೀಡುತ್ತಾನೆ. ಕರ್ಮ ಮಾಡುವುದು ಆತ್ಮನ ಫ್ರೀವಿಲ್ ಆಗಿರುತ್ತದೆ. ಕರ್ಮ ಅಕರ್ಮ ವಿಕರ್ಮ ಇದೆಲ್ಲವೂ ಆತ್ಮಕ್ಕೆ ಸಂಬಂಧಪಟ್ಟ ವಿಚಾರ ಹಾಗೂ ಅದಕ್ಕೆ ತಕ್ಕಂತಹ ಫಲ ನೀಡುವುದು ಪ್ರಕೃತಿಯ ನಿಯಮ. ಅಂದರೆ ಈ ಎಲ್ಲದರಿಂದ ಪರಮಪಿತ ನಿರ್ಲಿಪ್ತನಾಗಿ ದೂರವೇ ಉಳಿದುಕೊಂಡಿರುತ್ತಾನೆ. ಏನನ್ನು ಯೋಚಿಸುತ್ತೇವೆಯೋ ಅದನ್ನೇ ಪಡೆಯುತ್ತೇವೆ. ಪ್ರಕೃತಿಯು ಸೂಕ್ಷ್ಮವಾಗಿತ್ತು, ಅದನ್ನು ಗೆಲ್ಲುವುದು ಕಷ್ಟವೇ ಸರಿ. ಅಂದರೆ ಪರಮಪಿತನ ಕೃಪೆ ಇಲ್ಲದೆ ಪ್ರಕೃತಿಯಿಂದ ಪಾರಾಗುವುದು ಬಹಳ ಕಷ್ಟದ ವಿಷಯ. ಕಣ್ಣಿಗೆ ಕಾಣುವುದು ಪ್ರಕೃತಿಯಲ್ಲ, ಪ್ರಕೃತಿಯು ಕಾಲನ ಶಕ್ತಿಯಿಂದ ಎಲ್ಲ ಜಡವಸ್ತುವನ್ನು ವಿನಾಶ ಮಾಡುವಂತಹ ಶಕ್ತಿಯನ್ನು ತಯಾರು ಮಾಡುತ್ತಿದೆ. ಭೋಗ ಅಪವರ್ಗ ಎರಡನ್ನು ಪ್ರಕೃತಿಯೇ ಮಾಡುತ್ತದೆ. ಆತ್ಮನ ಭೋಗ ಪ್ರಕೃತಿಯಿಂದಲೇ ಆಗುತ್ತಿದೆ ಮತ್ತು ಅಪವರ್ಗ ಅಂದರೆ ಮುಕ್ತಿಯನ್ನು ಪ್ರಕೃತಿಯೇ ನೀಡುತ್ತದೆ. ಯಾವ ಆತ್ಮ ಜ್ಞಾನವನ್ನು ಪಡೆದು ಮುಕ್ತಿಯ ಪ್ರಬಲ ಇಚ್ಛೆಯನ್ನು ಹೊಂದಿರುತ್ತದೆಯೋ ಅಂತಹ ಆತ್ಮಕ್ಕೆ ಪ್ರಕೃತಿಯು ಮುಕ್ತಿಯನ್ನು ನೀಡುತ್ತದೆ. ಅಂದರೆ ಅಂತಹ ಆತ್ಮರ ದಾರಿ ಸುಗಮ ಮಾಡುತ್ತದೆ, ಇಲ್ಲವಾದರೆ ಪ್ರಕೃತಿಯು ಹೆಜ್ಜೆ ಹೆಜ್ಜೆಗೆ ಪರೀಕ್ಷೆಯನ್ನು ತಂದೊಡ್ಡುತ್ತದೆ. ಆತ್ಮ ತಾನು ಯಾವ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕೆಂಬ ನಿರ್ಣಯ ಆತ್ಮ ಸ್ವತಃ ತಾನೇ ಮಾಡುತ್ತದೆ. ಆತ್ಮ ಸಂಪೂರ್ಣ ಜ್ಞಾನಿಯಾಗಿ ಕೇವಲ ಪರಮಾತ್ಮನ ಸಾನ್ನಿಧ್ಯವೊಂದನ್ನೇ ಬಯಸುವ ಸ್ಥಿತಿಗೆ ಬಂದರೆ
ಅಂತಹ ಆತ್ಮದ ದಾರಿಗೆ ಪ್ರಕೃತಿ ಅಡ್ಡ ಬರುವುದಿಲ್ಲ, ದಾರಿ ಸುಗಮ ಮಾಡಿಕೊಡುತ್ತದೆ. ಆತ್ಮ ಕರ್ಮಾತೀತವಾದಾಗ ಸಾಕಾರನ ನೆನಪಿನಲ್ಲಿ ನಿರಾಕಾರನನ್ನು ತಲುಪುತ್ತದೆ, ಸದಾ ತಂದೆಯನ್ನು ಸ್ಮರಿಸುತ್ತದೆ. ಜ್ಞಾನವಿಲ್ಲದ ವ್ಯಕ್ತಿ ನಿರರ್ಥಕ ಇಚ್ಛೆಗಳಲ್ಲಿ ಸಿಲುಕಿಕೊಂಡು ತನ್ನ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳುತ್ತದೆ. ಹೀಗಾಗಿ ಮಾಯೆಯು ಪ್ರಬಲವಾಗಿದೆ, ಆತ್ಮವು ಈ ಸ್ಥೂಲ ಭೂಮಿಯ ಮೇಲೆ ನಿರ್ಬಲವಾಗಿದೆ. ಇಲ್ಲಿಂದ ಬಿಡಿಸಿಕೊಳ್ಳಲು ಆತ್ಮಕ್ಕೆ ಜ್ಞಾನ, ಯೋಗ, ಸೇವೆ ಹೊರತಾಗಿ ಬೇರೆ ಯಾವ ಮಾರ್ಗವೂ ಇಲ್ಲ. ಹೀಗಾಗಿ ಆತ್ಮ ಮುಕ್ತಿಗೆ ಹೋಗುತ್ತದೆಯೋ, ಜೀವನ್ಮುಕ್ತಿಗೆ ಹೋಗುತ್ತದೆಯೋ ಎಂಬುದಕ್ಕೆ ಅಂತಃಕರಣದಲ್ಲಿ ಯಾವ ಸಂಕಲ್ಪಗಳು ಏಳುತ್ತಿವೆ ಎಂಬುದಕ್ಕೆ ನಿಮಗೆ ನೀವೇ ಪ್ರಶ್ನೆಯನ್ನು ಕೇಳಿಕೊಳ್ಳಿ. ದಾದಾಜಿಯವರು ಈ ಎಲ್ಲದರಿಂದ ನಿರ್ಲಿಪ್ತರಾಗಿ ಉಳಿಯುತ್ತಿದ್ದಾರೆ. ಅವರು ಕೇವಲ ಜ್ಞಾನವನ್ನು ನೀಡಿದ್ದಾರೆ. ತಿಳಿದುಕೊಳ್ಳುವುದು, ಬಿಡುವುದು ಆತ್ಮಕ್ಕೆ ಬಿಟ್ಟಂಥ ವಿಚಾರ. ಕೇವಲ ಇನ್ನೊಬ್ಬರ ಮುಂದೆ ಹೇಳಿಕೊಳ್ಳುವುದರಿಂದ ಏನೂ ಆಗದು. ಸಂಪೂರ್ಣ ಪ್ರೊಸೆಸ್ಸನ್ನು ಆತ್ಮವು ತಿಳಿದುಕೊಂಡಾಗ ಆತ್ಮ ತನ್ನ ಬುದ್ಧಿಯನ್ನು, ತನ್ನ ಸಂಕಲ್ಪವನ್ನು ಸ್ವತಃ ತಾನೇ ಅವಲೋಕಿಸುತ್ತಾ ತನ್ನನ್ನು ತಾನು ತಿಳಿದುಕೊಳ್ಳುತ್ತಾ ಹೋಗುತ್ತದೆ ಮತ್ತು ಕೇವಲ ಪರಮ ಪಿತನ ಸಾನ್ನಿಧ್ಯದ ಇಚ್ಛೆಯನ್ನು ಮಾತ್ರ ಹೊಂದುತ್ತದೆ. ಆತ್ಮ ತನ್ನನ್ನು ತಾನು ಇದ್ದದ್ದು ಇದ್ದ ಹಾಗೆ ತಿಳಿದುಕೊಂಡರೆ ಪರಮಪಿತನನ್ನು ಸಹ ಅವನು ಇದ್ದಂತೆ ಇದ್ದ ಹಾಗೆಯೇ ತಿಳಿದುಕೊಳ್ಳುತ್ತದೆ. ನಾವು ನಮ್ಮ ಪ್ರತಿಯೊಂದು ಸಂಸ್ಕಾರ ಹಾಗೂ ವಾಯುಮಂಡಲದ ಪ್ರಭಾವದಂತೆ ನೋಡುತ್ತಿರುತ್ತೇವೆ, ಪರಮಸತ್ಯದ ಅನುಭವವನ್ನು ಪಡೆಯುತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಮಾಯೆಯಿಂದ ಹೊರಬರಲು ಜ್ಞಾನದಾತನ ಮೇಲೆ ಸಂಪೂರ್ಣ ವಿಶ್ವಾಸ, ಭರವಸೆಯನ್ನು ಇಡುವುದೇ ಅಂತಿಮ ಉಪಾಯ. ದಾದಾಜಿಯವರ ಪರಿಚಯ ಜ್ಞಾನ ಮಾತ್ರವಾಗಿದೆ. ಅಂದರೆ ಇದರ ಅರ್ಥ, ಲೌಕಿಕದಲ್ಲಿ ಡಾಕ್ಟರ್ ಆದವನು ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಕಾಣುತ್ತಾನೆ, ಆದರೆ ಅವನು ಡಾಕ್ಟರ್ ಆಗಿದ್ದಾನೆ ಎಂದು ಮತ್ತೊಬ್ಬ ಡಾಕ್ಟರ್ ತನ್ನ ಜ್ಞಾನದಿಂದ ಇವನು ಡಾಕ್ಟರ್ ಆಗಿದ್ದಾನೆ ಎಂದು ಗುರುತಿಸುತ್ತಾನೆ. ಇದರಂತೆ ಜ್ಞಾನಿಯೊಬ್ಬನು ಪರಮಜ್ಞಾನಿಯನ್ನು ಗುರುತಿಸಬಲ್ಲ. ಬೇಹದನ ಮಕ್ಕಳೇ ಬೇಹದ್ ಪರಮ ಪಿತನನ್ನು ಗುರುತಿಸುತ್ತಾರೆ. ಜ್ಞಾನವು ಅತಿ ಸೂಕ್ಷ್ಮವಾಗಿದ್ದು ಇದು ಹೊರನೋಟದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಬೇಹದನ ತಂದೆಯನ್ನು ಗುರುತಿಸಲು ಸೂಕ್ಷ್ಮ ಬುದ್ಧಿ ಬೇಕು ಹಾಗೂ ತಂದೆಯ ಕೃಪೆಯೂ ಬೇಕು. ಕೃಪೆ ಎನ್ನುವುದು ಸೇವೆಯಿಂದ ಸಿಗುತ್ತದೆ ಮತ್ತು ಸೇವೆಯು ಯಥಾರ್ಥ ಕರ್ಮದಿಂದ ಸಿಗುತ್ತದೆ ಹಾಗೂ ಯಥಾರ್ಥ ಕರ್ಮವು ಜ್ಞಾನ ಹಾಗೂ ಯೋಗದಿಂದ ಪ್ರಾಪ್ತಿಯಾಗುತ್ತದೆ. ಇಂದು ನಾವು ಚರ್ಚೆ ಮಾಡಿದಂತಹ ವಿಷಯವು ದಾದಾಜಿ ಹಾಗೂ ಮಾಜಿ ಅವರ ಕೃಪೆಯಿಂದ ಇದು ನಾವೆಲ್ಲರೂ ಪುರುಷಾರ್ಥದಲ್ಲಿ ಮುಂದುವರಿಯಲು ಬಹಳಷ್ಟು ಸಹಾಯಕವಾಗಲಿದೆ. ಪರಂ ಶಾಂತಿ. ಬೇಹದ್ಕಿ ಪರಂ ಶಾಂತಿ.